ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈಗ ಹೆಡ್ಲೈನ್ಸ್. ಕುಮಾರಸ್ವಾಮಿ ರಾಜ್ಯದ ಶಾಂತಿಯನ್ನ ಕದಡುತ್ತಿದ್ದಾರೆ. ಎಚ್ಡಿಕೆ ನಕಲಿ ಸಿಡಿಗಳನ್ನ ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ. ಪೌರತ್ವ ಕಾಯ್ದೆ ಕುರಿತು ಕಾಂಗ್ರೆಸ್ನವರು ಸ್ವಾರ್ಥ ಸಾಧನೆಗೆ ವಿರೋಧ ಮಾಡುತ್ತಿದ್ದಾರೆ. ವೋಟ್ ಬ್ಯಾಂಕ್ ಕೈ ತಪ್ಪುವ ಭಯದಿಂದ ಜನರನ್ನ ಎತ್ತಿ ಕಟ್ಟುತ್ತಿದ್ದಾರೆ. ಕೇಂದ್ರ ಹಣಕಾಸು ರಾಜ್ಯ ಖಾತೆ ಸಚಿವ ಅನುರಾಗ್ ಠಾಕೂರ್ ಆಕ್ರೋಶ. ಪೌರತ್ವ ತಿದ್ದುಪಡಿಯಿಂದ ದೇಶದ ಯಾವೊಬ್ಬ ಮುಸ್ಲಿಂ ಬಾಂಧವರಿಗೆ ಧಕ್ಕೆಯಾಗಲ್ಲ. ಮೈಲಾಪುರದ ಮೈಲಾರಲಿಂಗೇಶ್ವರ ದೇವರ ಮೇಲೆ ಆಣೆ. ವಿಧಾನ ಪರಿಷತ್ತಿನ ಸದಸ್ಯ ಎನ್ ರವಿಕುಮಾರ್ ಭರವಸೆ. ಡಿಸಿಸಿ ಬ್ಯಾಂಕಿನ ಇಂಡಿ ಶಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಿತು. ಇಂಡಿ ಪಟ್ಟಣದಲ್ಲಿ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಬ್ಯಾಂಕ್ನ ಶತಮಾನೋತ್ಸವ ವರ್ಷಾಚರಣೆ ನಿಮಿತ್ತ ವಿಜಯಪುರ ಜಿಲ್ಲಾ ಸಹಕಾರಿಗಳ ಸಮಾವೇಶ ಮತ್ತು ವಿಜಯಪುರ ಡಿಸಿಸಿ ಬ್ಯಾಂಕ್ನ ಇಂಡಿ ಶಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನ ಶಾಸಕರಾದ ಶಿವಾನಂದ ಪಾಟೀಲ್ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನ ಚಾಲನೆ ನೀಡಿ ಮಾತನಾಡಿದರು. ವೇದಿಕೆ ಮೇಲೆ ಶಾಸಕರಾದ ಎಂಸಿ ಮನಗೂಳಿ, ಶಿವಯೋಗಪ್ಪ ನೇದಲ್ಗಿ, ವಿರಾಜ್ ಪಾಟೀಲ್, ಶಿರಶಾಡ ಸ್ವಾಮೀಜಿಗಳು, ಎಂಜಿ ಪಾಟೀಲ್, ಶಿವಾನಂದ ಪಾಟೀಲ್ ಶಾಸಕರು ಮತ್ತಿತರರು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲಾ ಮಟ್ಟದ ಸಹಕಾರಿಗಳ ಸಮ್ಮೇಳನ ಇದಾಗಿದ್ದು ಅನೇಕ ಸಹಕಾರಿಗಳು ಗೌರವಾನ್ವಿತರನ್ನು ಸನ್ಮಾನಿಸಲಿಕ್ಕೆ ಕೇಳ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ಎಲ್ಲ ಸಹಕಾರಿಗಳ ಪರವಾಗಿ ಬೂದಿಯಾಳ್ ವಕೀಲರು ಮತ್ತು ವೆಂಕಟೇಶ್ ಕುಲಕರ್ಣಿ ಇವರು ಐಎಸ್ಎಂಗ್ ಪಿ ಕೆ ಪಿ ಎಸ್ ಮತ್ತು ಶ್ರೀ ಭೂದೇವಿ ಪಿ ಕೆ ಪಿ ಎಸ್ನಿಂದ ಇವತ್ತಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರು ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು, ಅದೇ ರೀತಿಯಾಗಿ ಮನಗೂಳಿ ಸಾಹೇಬರಿಗೆ ಮತ್ತು ಪರಮ ಪೂಜ್ಯರು ಇಂಡಿ ತಾಲೂಕಿನಲ್ಲೇ ವಾಸ್ತವವನ್ನು ಹೂಡಿ ನಮಗೆಲ್ಲ ಪ್ರವಚನದ ಒಂದು ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸಂದರ್ಭದಲ್ಲಿ ಜೊತೆಗೆ ಇವತ್ತು ಬಹಳ ಸಿಎಎ ಕಾಯ್ದೆ ಜಾರಿಯಿಂದ ರಾಹುಲ್ ಗಾಂಧಿ ಇಟಲಿ ದೇಶಕ್ಕೆ ಹೋಗಬೇಕಾಗುತ್ತದೆ ಎಂದು ಯಾದಗಿರಿಯಲ್ಲಿ ಬಿಜೆಪಿ ಶಾಸಕ ರಾಜುಗೌಡ ಅವರು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಯಾದಗಿರಿ ನಗರದ ಪಿಯು ಕಾಲೇಜು ಮೈದಾನದಲ್ಲಿ ಬಿಜೆಪಿ ಹಮ್ಮಿಕೊಂಡ ಸಿಎಎ ಜಾಗೃತಿ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಇಟಲಿಗೆ ಹೋಗಬೇಕಾಗುತ್ತದೆ ಎನ್ನುವ ಕಾರಣಕ್ಕೆ ದೇಶದಲ್ಲಿ ಕೈ ನಾಯಕರು ವಿರೋಧಿಸುತ್ತಿದ್ದಾರೆ. ಸಿಎಎ ಕುರಿತು ಕಾಂಗ್ರೆಸ್ನವರಿಗೆ ಪಾಠ ಮಾಡುವುದು ಅಗತ್ಯವಿದೆ. ಕಾಂಗ್ರೆಸ್ಗೆ ವಿಶೇಷ ಕ್ಲಾಸ್ ತೆಗೆದುಕೊಳ್ಳಲು ಸಿಎಂ ಬಿಎಸ್ವೈಗೆ ಮನವಿ ಮಾಡುತ್ತೇವೆ ಎಂದರು. ಮೋದಿಯವರನ್ನ ಡೈರೆಕ್ಟ್ ಆಗಿ ಎದುರಿಸಲು ಕಾಂಗ್ರೆಸ್ಗೆ ಆಗುತ್ತಿಲ್ಲ. ಕಾಂಗ್ರೆಸ್ ಸಿಎಎ ವಿಚಾರದಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಶಾಸಕ ರಾಜುಗೌಡ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ದರು. ಈಗಾಗಲೇ ಅವರಿಗೆ ಪ್ರವೀಣ ಇರೋ ಚಿಂತೆ ಬೇರೆ ಅದ. ನಾವು ಬಿಜೆಪಿ ಯಾರು ಅರ್ಥ ಮಾಡ್ಕೊಂಡು ಹೋಗಿವಿ. ಕಾಂಗ್ರೆಸ್ ಅವರಿಗೆ ಇರೋ ಚಿಂತೆ ಏನದಪ್ಪ ಅಂದ್ರೆ ಇನ್ನ ಸಿಎ ಬಂತು, ಎನ್ಆರ್ಸಿ ಬಂತು, ಬಂತಂದ್ಮೇಲೆ ರಾಹುಲ್ ಗಾಂಧಿ ಅಡ್ರೆಸ್ ಇರ್ಲಾರ್ದಂಗೆ ಆಗ್ತದ, ಅವ ಇಟ್ಲಿಗೆ ಹೋಗ್ಬೇಕಾಗ್ತದ. ನಾವು ಅವ್ರು ಪ್ರಧಾನಮಂತ್ರಿ ಏನ್ ಕ್ಯಾಂಡಿಡೇಟ್ ಅಂತ ಹೋಗತ್ರ ಅವ್ರದೇ ಅಡ್ರೆಸ್ ಇಲ್ಲದಂಗ ಆಗ್ತದ. ಇನ್ ಏನ್ ಮಾಡ್ಬೇಕು ಅವ್ರನ್ನ ಉಳ್ಸಕ್ ಇಲ್ಲಿ ಇಲ್ಲದೊಂದು ಸುಳ್ಸು ಸುದ್ದಿ ಅಪ್ಷನ್ ತೊಟ್ಟಾರ. ನಮ್ ಇದರಿ ಪೈದ ಅವ ಇದರಿ ಜಾಂದೆಂಗೆ ಅಂತಾರ. ನಾವ್ ಹೇಳೋದು ನೀವು ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ರಕ್ತ ಹಂಚಿಕೆಯಿಂದ ಹುಟ್ಟ್ರಿ, ನಮ್ಮ ಭಾರತ ದೇಶದ ಮಕ್ಕಳೇ, ಭಾರತ ಮೇ ತಾವ್ ಮಕ್ಕಳೇ, ನಿಮ್ನ ಯಾರು ಹೊರಗಾಗ್ತಿಲ್ಲ. ನಿಮ್ ಮೊದಲಿಂದ ನಿಮ್ಮ ಮನಸ್ಸಿಂದ ಈ ಕಾಂಗ್ರೆಸ್ ಅವರು ಕೆಲವೊಂದೇನು ಕುತಂತ್ರ ಮಾಡ್ತಿದ್ರ ಅದನ್ನ ತೆಗೆದು ಹೊರಗಾಕಂತ ಕೆಲಸ ದಯವಿಟ್ಟು ಮಾಡ್ಬೇಕಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇವೆ. ನೋಡ್ರಿ, ಒಂದು ಯಾವುದೇ ಒಂದು ಹೊಲದಾಗ ನಿಮ್ ಮನೆಯಾಗ ಯಾರ ಹೊರಗಿನವ್ರು ಬಂದ್ರೆ ಇಟ್ಕಂತೀರ? ನೀವು ಬೀಗರು ಬಂದ್ರೆ ಆರನೇ ದಿನ ಆಯ್ತು, ಏಳು ದಿನ ಆಯ್ತು, ಯಾಕಪ್ಪ ಊರಿಗೆ ಹೋಗ್ಲೇನು ಬಹಳ ದಿನ ಆಯ್ತು ಅಂತೀವಿ. ಇನ್ ನೀವು ಎಲ್ಲೆಲ್ಲಿಯವ್ರು ಕರ್ಕೊಂಡ್ ಬಂದು ಇಟ್ಕಂತೀರ? ಯಾಕಂತಂದ್ರ ಮೋದಿ ಸಾಹೇಬ್ರಿಗೆ ಡೈರೆಕ್ಟ್ ಎದುರಿಸಂತ ಗುಂಡಿಗೆ ಕಾಂಗ್ರೆಸ್ ಯಾವ ನಾಯಕರ ಹತ್ರನೂ ಇಲ್ಲ. ಯಾಕ್ರಿ ಪುಲ್ವಾಮಾ ದಾಳಿ ಆದಾಗ ಮಕ್ಕಂದಿದ್ರೆ ಸಿಎ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಅವರಿಗೆ ಬುದ್ಧಿ ಹೇಳಂತ ಒಂದು ಕ್ಲಾಸ್ಗಳು ತಗೊಂತ ಕೆಲಸವನ್ನು ಮಾಡ್ರಿ ಅಂತೇಳಿ ನಾವು ಯಡಿಯೂರಪ್ಪ ಸಾಹೇಬ್ರಿಗೆ ಒತ್ತಾಯ ಮಾಡಂತ ಕೆಲಸವನ್ನು ಮಾಡ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ವಿಷಯದಲ್ಲಿ ಈಗ ದೇಶದ ಯಾವೊಬ್ಬ ಮುಸ್ಲಿಂ ಬಾಂಧವರಿಗೂ ಒಬ್ಬನನ್ನ ಹೊರಗಡೆ ಕಳುಹಿಸುವ ಅಂಶವಿಲ್ಲ. ಈ ಬಗ್ಗೆ ಮೈಲಾಪುರದ ಮೈಲಾರಲಿಂಗೇಶ್ವರನ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆಂದು ವಿಧಾನ ಪರಿಷತ್ತಿನ ಸದಸ್ಯ ಎನ್ ರವಿಕುಮಾರ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಯಾದಗಿರಿ ನಗರದ ಪಿಯು ಕಾಲೇಜು ಮೈದಾನದಲ್ಲಿ ಬಿಜೆಪಿ ಹಮ್ಮಿಕೊಂಡ ಸಿಎಎ ಜನ ಜಾಗೃತಿ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಕಾಂಗ್ರೆಸ್ನವರಿಗೆ
ದಮ್ ಇದ್ರೆ ತಾಕತ್ತಿದ್ರೆ ಸಿಂಧನೂರಿನಲ್ಲಿರುವ ಬಾಂಗ್ಲಾದೇಶ ವಲಸಿಗರ ಬಗ್ಗೆ ಧ್ವನಿ ಎತ್ತಲಿ ಎಂದು ಸವಾಲು ಹಾಕಿದ್ರು. ಅಣ್ಣ ತಮ್ಮಂದ್ರೆ ಯಾರಿದ್ದಾರೆ ಅವ್ರನ್ನ ಈ ದೇಶ ಬಿಟ್ಟು ಹೊರಗಡೆ ಕಳಿಸ್ಬಿಡ್ತೀವಿ. ನಾನು ಈ ಊರಿನಲ್ಲಿ ಬಹಳ ಪ್ರಮುಖ ದೇವಾಲಯ ಯಾವುದು ಯಾದಗಿರಿನಲ್ಲಿ ಮೈಲಾರಲಿಂಗೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನರೇಂದ್ರ ಮೋದಿ ಅವರು ತಂದಿರ್ತಕ್ಕಂಥ ಕಾನೂನಿನಲ್ಲಿ ಒಬ್ಬ ಮುಸಲ್ಮಾನನ್ನು ಕೂಡ ಭಾರತ ದೇಶದಿಂದ ಹೊರಗಡೆ ಕಳಿಸೋದಕ್ಕೆ ಅಂಶ ಇಲ್ಲ. ಪತ್ರಕರ್ತರು ಇಲ್ಲೇ ಇದ್ದಾರೆ, ಟಿವಿನವ್ರಿಗಿಲ್ಲೇ ಇದ್ದಾರೆ. ನಾನು ಕೇಳ್ತೀನಿ, ಆಹ್ವಾನ ಮಾಡ್ತಾನೆ, ಸವಾಲು ಏನಪ್ಪ ಅಂತೇಳಿ, ನಿಮಗೆ ದಮ್ ಇದ್ರೆ, ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ದಮ್ ಇದ್ರೆ, ತಾಕತ್ತಿದ್ರೆ, ಸಿಂಧನೂರಿಗೆ ಬಂದಿದಾರಲ್ಲ 21,000 ಜನ, ಅವ್ರ ಪರಿಸ್ಥಿತಿ ಏನಿದೆ, ಅವ್ರಿಗೆ ಯಾಕೆ ಪೌರತ್ವ ಸಿಕ್ಕಿಲ್ಲ, ಅವ್ರ ಪರಿಸ್ಥಿತಿ ಏನಿದೆ ನೋಡ್ಕೊಂಡು ಹೋಗಕ್ ಬನ್ನಿ. ಈ ಎಡಬಿಡಂಗಿ ಸರ್ಕಾರ ಇದ್ವು ಕಾಂಗ್ರೆಸ್ ಸರ್ಕಾರ, ಇಂಪ್ಲಿಮೆಂಟ್ ಮಾಡಿದ್ರೆ ನನ್ನ ಸರ್ಕಾರ ಎಲ್ಲೋಗುತ್ತೆ ಅಂತೇಳಿ ಇಂಪ್ಲಿಮೆಂಟೇ ಮಾಡಲಿಲ್ಲ. ಫಸ್ಟ್ ಟೈಮ್ ಇನ್ ದ ಇಂಡಿಯನ್ ಹಿಸ್ಟ್ರಿ. ನಾಚಿಕೆ ಆಗಲ್ಲ ನಿಮಗೆ? ಕಾನೂನಲ್ಲಿ ಇರೋದನ್ನ ಬಿಟ್ಟು ಇಲ್ಲದೆ ಇರೋದೆಲ್ಲ ಹೇಳ್ತಾ ಇದ್ದೀರಲ್ಲ, ನಿಮ್ಮ ದೇವರು ಕ್ಷಮಿಸ್ತಾನ? ನಾಚಿಕೆ ಆಗಲ್ಲ ನಿಮಗೆ? ಲಜ್ಜೆಗೆಟ್ಟಿರ್ತಕ್ಕಂತ ಕಾಂಗ್ರೆಸ್ನ ನಾಯಕರೇ ನಾಚಿಕೆ ಆಗ್ಬೇಕು. ಇನ್ನ ಲಾಸ್ಟ್ ಮಾತು, ಎರಡು ಒಂದ್ ಮಾತು ಹೇಳಿ ಮುಗಿಸ್ತೇನೆ. ಜೆ ಎನ್ ಯು ನಲ್ಲಿ ಆಜಾದಿ, ಯಾರಿಗೆ ಆಜಾದಿ ಬೇಕಂತೆ? ನರೇಂದ್ರ ಮೋದಿ ಸೇ ಚಾಯಿಯ ಆಜಾದಿ, ಅಮಿತ್ ಶಾ ಜಿ ಸೇ ಚಾಯಿಯ ಆಜಾದಿ, ಕಾಶ್ಮೀರ್ ಕೋ ಚಾಯಿಯ ಆಜಾದಿ. ಯಾರು ಘೋಷಣೆ ಕೂಗ್ತಾ ಇರೋದು? ಈ ಎಡಬಿಡಂಗಿ ಬುದ್ಧಿಜೀವಿಗಳು ಘೋಷಣೆ ಕೂಗ್ತಾ ಇರ್ತಕ್ಕಂಥವ್ರು. ತುಕಡೆ ತುಕಡೆ ಗ್ಯಾಂಗ್, ವೆರಿ ಗುಡ್. ಈ ತುಕಡೆ ತುಕಡೆ ಗ್ಯಾಂಗ್ ಇದಾರಲ್ಲ, ಅವ್ರಿಗೆ ಯಾಕಪ್ಪ ಆಜಾದಿ ಬೇಕು ಅಂತ ಹೇಳಿದ್ರೆ, ಆ ಭಯೋತ್ಪಾದಕರ ಆಜಾದಿ ಸಂಪೂರ್ಣವಾಗಿ ರದ್ದಾಗ್ಬಿಟ್ಟಿದೆ, ಅದಕ್ಕೆ ಆಜಾದಿ ಕೇಳ್ತಾ ಇದ್ದಾರೆ. ಎಲ್ಲೂ ಗನ್ ಇಟ್ಕೊಳ್ಳಂಗಿಲ್ಲ, AK-47 ಗನ್ಗಳೆಲ್ಲ ಸೀಜ್ ಆಗಿ ಹೋಗಿದ್ದಾವೆ. ಅವ್ರಿಗೆ ಇರೋದು ಒಂದೇ ಯೂನಿವರ್ಸಿಟಿ, ಜೆ ಎನ್ ಯು ಯೂನಿವರ್ಸಿಟಿ. ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಲೆಫ್ಟಿಸ್ಟ್ಗಳನ್ನ ತೆಗೆದುಕೊಂಡು ಹೋಗಿ ಜೆ ಎನ್ ಯು ನಲ್ಲಿ ತುಂಬುತ್ತಾರೆ, ದೇಶ ವಿರುದ್ಧ ಚಟುವಟಿಕೆಯನ್ನು ಮಾಡ್ತಾರೆ. ದೇಶ ದ್ರೋಹಿ ಏನಾರು ಯೂನಿವರ್ಸಿಟಿ ಇದ್ರೆ ಅದು ಜವಾಹರಲಾಲ್ ನೆಹರು ಯೂನಿವರ್ಸಿಟಿ, ದೇಶ ದ್ರೋಹಿ ವಿಶ್ವವಿದ್ಯಾಲಯ. 900 ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ದೇಶಕ್ಕೆ ಕಪ್ಪು ಪಟ್ಟಿನಲ್ಲಿ ಇರೋಂಗ್ ಮಾಡಿದ್ದು, ನಮ್ಮ ದೇಶಕ್ಕೆ ಧಿಕ್ಕಾರ ಹೇಳಿರ್ತಕ್ಕಂಥದ್ದು, ನಮ್ಮ ದೇಶದಲ್ಲಿದ್ದು ಭಾರತಕ್ಕೆ ಧಿಕ್ಕಾರ ಹೇಳ್ತಕ್ಕಂಥ ಒಂದೇ ಒಂದು ಯೂನಿವರ್ಸಿಟಿ ಯಾವ್ದಿದು ಅಂತ ಹೇಳಿದ್ರೆ ಅದು ಜೆ ಎನ್ ಯು. ತಾಲೂಕು ಕೇಂದ್ರದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ಇದೇ ತಿಂಗಳು 26ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷ ಸಾಯಿಬಣ್ಣ ವೈಕಾಶಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಳೆದ ವರ್ಷ August 29 ಧ್ಯಾನದ ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನದಂದು ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಕ್ರೀಡಾಪಟುಗಳ ಉತ್ತಮ ಪ್ರದರ್ಶನದಿಂದ ಸ್ಥಳೀಯರ ಒತ್ತಾಯದ ಮೇಲೆ ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದು ಚಿತ್ತಾಪುರ ತಾಲೂಕಿನ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಸಾಯಿಬಣ್ಣ ವೈಕಾಶಿ ತಿಳಿಸಿದ್ದಾರೆ. ಇದೇ ತಿಂಗಳು 26ರಿಂದ 29ರವರೆಗೆ ಒಟ್ಟು 3 ದಿನಗಳ ಕಾಲ ನಡೆಯುವ ಟೂರ್ನಮೆಂಟ್ 26ರಂದು ಗಣರಾಜ್ಯೋತ್ಸವದಂದು 9:30 ತಾಲೂಕಿನಲ್ಲಿ ನಡೆಯಲಿರುವ ರಾಷ್ಟ್ರೀಯ ಟೂರ್ನಮೆಂಟ್ ಅನ್ನು ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರು ಉದ್ಘಾಟನೆ ಮಾಡಲಿದ್ದು ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ಉಪಸ್ಥಿತಿಯಲ್ಲಿ ಇರಲಿದ್ದಾರೆ. ಈ 3 ದಿನಗಳ ಕಾಲ ನಡೆಯುವ ಟೂರ್ನಮೆಂಟ್ನಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಪಾಂಡಿಚೇರಿ, ಗುಜರಾತ್, ಗೋವಾ, ಮಹಾರಾಷ್ಟ್ರ ಹಾಗೂ ಕೇರಳ ರಾಜ್ಯಗಳಲ್ಲಿ ತಂಡಗಳು ಟೂರ್ನಮೆಂಟ್ನಲ್ಲಿ ಭಾಗವಹಿಸಲಿದ್ದು ಟೂರ್ನಮೆಂಟ್ನಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 1,00,000 ಮತ್ತು ದ್ವಿತೀಯ ಸ್ಥಾನಕ್ಕೆ 50,000 ರೂಪಾಯಿಗಳು ಬಹುಮಾನವಾಗಿ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಡಬಲ್ ಹಾಗೂ ವೈಯಕ್ತಿಕ ಟೂರ್ನಿಯಲ್ಲಿ ಒಟ್ಟು 40 ತಂಡಗಳು ಭಾಗವಹಿಸಲಿದ್ದು ಈ ಟೂರ್ನಿಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ 10,000, ದ್ವಿತೀಯ ಬಹುಮಾನವಾಗಿ 6,000 ರೂಪಾಯಿಗಳನ್ನು ನೀಡುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಸಂತೋಷ್ ಕಲಾಲ್, ಡಾಕ್ಟರ್ ಜಹೀರುಲ್ ಅಕ್, ತಿರುಪತಿ ಚೌಹಾನ್ ಮತ್ತು ಪದಾಧಿಕಾರಿಗಳಾದ ಬಾಬುರಾವ್ ಕಾಶಿ, ಶ್ರೀನಿವಾಸ್ ಪೆಂದು, ಮಹೇಶ್ ಕಾಶಿ ಸೇರಿದಂತೆ ಇತರರು ಇದ್ದರು. ಅವರಿಗೆಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಮತ್ತೆ ಅವ್ರಿಗೆ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆನ ಒಳ್ಳೆ ರೀತಿಯಿಂದ ಮಾಡೋದು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಹೇಳಲು ಇಚ್ಛೆ ಪಡಿಸ್ತಿದ್ದೀವಿ. ಬುಕ್ ಮಾಡಿದೀವಿ ಇಲ್ಲಿ ಆಲ್ರೆಡಿ ನಾವು ಇವಾಗ
ಈಗ ನಾವು ಗೆಸ್ಟ್ ಸರ್ ಹೇಳಿದ್ರೆ ಸ್ಯಾಡ್ ಹೇಳಿದ್ರೆ ನೀವು ಫಸ್ಟ್ ರಾಹುಲ್ ದ್ರಾವಿಡ್ ಅಂಡ್ ಸೆಕೆಂಡ್ ಕಾಂಗ್ರೆಸ್ ಸರ್ ಅಂತ ಹೇಳಿದ್ವಿ, ಮತ್ತೆ ಮರದಿಸ್ ಫೋನ್ ಮಾಡಿ ಹೇಳಿದ್ವಿ ನಾವು ಸಾಬ್ರಿಗೆ, ಸರ್ ರಾಹುಲ್ ದ್ರಾವಿಡ್ ಅದು ಒಳ್ಳೇದಾಗ್ತದೆ ಅಂತ ಹೇಳಿದ್ರು, ಸರಿ ನಾನು ಮಾತಾಡ್ಕೋತೀನಿ ಅಂತ ಹೇಳಿದ್ರು. ಮತ್ತೆ ನಾವು ನಿನ್ನೆ ಹೋಗಿ ಸಾಬ್ರಿಗೆ ಬೇಕಾದ್ರೆ ಪ್ರೇಮ್ ಸಾಬ್ರಿಗೆ ನಾನು ದ್ರಾವಿಡ್ ಸಾಬ್ರಿ ನಾನು ಮೊದಲನೇ ಸುತ್ತಿನ ಮಾತುಕತೆ ಆಡ್ಕೊಂಡಿದ್ದೀನಿ. ಗುಲ್ಬರ್ಗ ಏರ್ಪೋರ್ಟ್ ಆಗಿದೆ, ಹೋಗಿ ಬರ್ಲಿಕ್ಕೆ ಏನು ತ್ರಾಸಿಲ್ಲ, ರೆಡಿಯಾಗಿ ಹೋಗಿ ಉದ್ಘಾಟನೆ ಮಾಡ್ಬೋಣ 26 ಜನವರಿಗೆ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ ಅಂತೇಳಿ ನಮಗೆ 100ಕ್ಕೆ 100 ಆಶ್ವಾಸನೆ ಇದೆ. ಇದೆಲ್ಲ ಶಾಸಕರ ಪ್ರಯತ್ನದಿಂದ ಆಗ್ತಿದೆ ಅಂತ ಹೇಳಲು ಇಚ್ಛೆ ಪಡ್ತೀವಿ ನಾವು. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ತಾಲೂಕು ಮಟ್ಟದಲ್ಲಿ ಪ್ರಥಮ ಬಾರಿಗೆ ಏನು ಒಂದು ಟೂರ್ನಮೆಂಟನ್ನ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ರಾಜ್ಯದ ರ್ಯಾಂಕಿಂಗ್ ಕ್ರೀಡಾಪಟುಗಳಾಗಿರ್ತಾರೆ. ಜೊತೆಗೆ ಅವರಿಗೆಲ್ಲ ಇಲ್ಲಿ ಉಳ್ಕೊಳ್ಳೋಕ್ಕೆಲ್ಲ VIP ಟ್ರೀಟ್ಮೆಂಟ್ ಏನು ಮಾಡಬೇಕು, ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು, ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಅನ್ಕೊಳ್ಳೋದಕ್ಕೆ ವಿಷಯ ಸಹಕಾರ ಸಂಬಂಧಪಟ್ಟ ನಮ್ಮ ಜನಪ್ರಿಯ ಶಾಸಕರು ಅದಕ್ಕೆ ಮುತುವರ್ಜಿ ವಹಿಸಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟ್ಗೆ ಮುಖ್ಯ ಅತಿಥಿಗಳಾಗಿ ಏನು ರಾಹುಲ್ ದ್ರಾವಿಡ್ ಅವರು ಬರ್ತಾ ಇದ್ದಾರೆ. ಒಂದು ಕ್ರೀಡಾ ಯೋಜನೆ ಪ್ರಕಾರ ಇಲ್ಲೇನು ಯಾವ್ಯಾವ ರೀತಿ ಸಿದ್ಧತೆಗಳು ಮಾಡ್ಕೋಬೇಕು ಅದೆಲ್ಲ ಧೈರ್ಯ ನಡೀತಾ ಇದೆ. ಈಗಾಗಲೇ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಪತ್ರಿಕೆಯವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಹೆಚ್ಚಿನ ಪ್ರಚಾರ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ಈ ಒಂದು ತಾಲೂಕಿನ ಒಂದು ವಿಷಯನ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕ್ರೀಡೆಗೆ ಹಲವಾರು ಏನು ಬೇರೆ ಬೇರೆ ರೀತಿಯ ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾರೆ. ಹಾಗಾಗಿ ಅವ್ರಿಗೆ ಕೂಡ ಏನು ಊಟದ ವ್ಯವಸ್ಥೆ ಮತ್ತು ಇರ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದೆ. ಈ ಒಂದು ರಾಜ್ಯ ಮಟ್ಟದ ಏನು ಒಂದು ಯೋಜನೆ ಆಗಿದೆ ಕ್ರೀಡೆ, ಇದು ಮೊದಲನೇ ಬಾರಿಗೆ ತಾಲೂಕಿನಲ್ಲಿ ಯಾವುದೇ ತಾಲೂಕಿನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಗಿಲ್ಲ, ಈ ರೀತಿಯ ಒಂದು ಕ್ರೀಡಾ ಯೋಜನೆ ಆಗಿಲ್ಲ ಅನ್ನೋದು ತಮ್ಮ ಗಮನಕ್ಕೆ ತರಬೇಕು. ಊರಿನ ಮಕ್ಕಳಿಗೆ ಸಂಸ್ಕೃತಿ ಪರಂಪರೆ ಕಲಿಸಿಕೊಡಿ, ಇಲ್ಲಿನ ಮಕ್ಕಳಿಗೆ ಸಂಗೀತ ನೃತ್ಯ ವ್ಯಾಯಾಮ ಶಾಲೆ ತೆರೆದು ಅವರು ತೊಡಗಿಸಿಕೊಳ್ಳುವಂತೆ ಮಾಡಿ ಎಂದು ಮಾಜಿ ಸಂಸದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಕರೆ ನೀಡಿದ್ದಾರೆ. ಶನಿವಾರ ಪಟ್ಟಣದಲ್ಲಿ ನಿಸರ್ಗ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿದ ಕಾಳ್ಗಿ ಮೂಲದ ಸರ್ಕಾರಿ ನೌಕರರ ಸಮಾಗಮ ನಮ್ಮೂರ ಹೆಮ್ಮೆ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ವೇದಿಕೆಯ ಮೂಲಕ ಮುಂದಿನ 10 ವರ್ಷಗಳಲ್ಲಿ ಕಾಳಗಿ ಮಾದರಿಯಾಗಿ ಒಳ್ಳೆಯ ಕ್ಷೇತ್ರವಾಗಬೇಕು, ಇಲ್ಲಿನ ಪೀಳಿಗೆ ಗುಣದಿಂದ ಶ್ರೀಮಂತರಾಗಿ ನೋಡುಗರು ಹೆಮ್ಮೆ ಪಡಬೇಕು, ಈ ಕರ್ತವ್ಯದ ಜವಾಬ್ದಾರಿ ಊರಿನ ನೌಕರರು ಹೊತ್ತು ಚಿಂತನೆ ಮಾಡಿ ಯೋಜನೆ ರೂಪಿಸಿ ಜಾರಿಗೆ ತರಬೇಕೆಂದು ಹೇಳಿದರು. ಶಾಸಕ ಸಂಶೋಧಕ ಡಾಕ್ಟರ್ MS ಶಿರವಾಳ್ ಉಪನ್ಯಾಸ ನೀಡಿ, ಕಾಳಗಿ ಈ ಹಿಂದೆ ರಾಜಧಾನಿಯಾಗಿತ್ತು, ಇಲ್ಲಿ ಗುರುಕುಲ ಶಿಕ್ಷಣ ಇತ್ತು, ಇಲ್ಲಿ ಶಿಲ್ಪಕಲೆಯ ಗತ ವೈಭವವೇ ಮೈಯೂರಿದೆ, ಅದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಅದರಲ್ಲಿ ವಿಶೇಷ ಗಮನಹರಿಸಿ ಸರ್ಕಾರಕ್ಕೆ ಪತ್ರ ಬರೆದು ಕಾಳಗಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸುವಂತಹ ಕಾರ್ಯ ಮಾಡಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಶರಣಗೌಡ ಪಾಟೀಲ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅನಿಲ್ ಕುಮಾರ್ ರಾಠೋಡ್ ಮಾತನಾಡಿದರು. ಇದೇ ವೇಳೆ ಊರಿನ ಆರಾಧ್ಯ ದೈವ ನೀಲಕಂಠ ಕಾಳೇಶ್ವರ ದಿನದರ್ಶಿಕೆ ಮತ್ತು ಶ್ರೀ ಕ್ಷೇತ್ರ ರೇವಗ್ಗಿ ಗುಡ್ಡದ ರೇವಣ ಸಿದ್ದೇಶ್ವರ ಕ್ಯಾಲೆಂಡರ್ ಅನ್ನು ಅತಿಥಿಗಳು ಬಿಡುಗಡೆ ಮಾಡಿದರು. 178 ಸರ್ಕಾರಿ ನೌಕರರ ಪೈಕಿ ಉಪಸ್ಥಿತರಿದ್ದ 128 ನೌಕರರನ್ನು ಸತ್ಕರಿಸಲಾಯಿತು. ತಾಲೂಕಾ ಪಂಚಾಯಿತಿ ಸದಸ್ಯ ರತ್ನಮ್ಮ ಗುತ್ತೇದಾರ್, ಶಿಕ್ಷಣ ಪ್ರೇಮಿ ಶಿವಶರಣಪ್ಪ ಕಮಲಾಪುರ್, ಪರಮೇಶ್ವರ್ ಮಡಿವಾಳ್, ಮಲ್ಲಿನಾಥ್ ಪಾಟೀಲ್, ದತ್ತಾತ್ರೇಯ ಕಲಾಲ್, ನಿಂಬೆಣ್ಣಪ್ಪ ಕೋರ್ವಾರ್ ವೇದಿಕೆಯಲ್ಲಿದ್ದರು. ಕಲಬುರಗಿಯ ವಿಜಿ ಮಹಿಳಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ವಿಜಯಕುಮಾರ್ ಪರುತ್ತೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಂಗಮೇಶ್ವರ ಯೋಗ ತರಬೇತಿ ಕೇಂದ್ರದ ಮಕ್ಕಳಿಂದ ಯೋಗ ಪ್ರದರ್ಶನ ಜರುಗಿತು. ಊರಿನ ಮಾತೆಯರು ಮನೆ ಊಟದ ಸವಿ ಬಡಿಸಿದ್ರು. ಸುಧಾರಾಣಿ ಚಿದ್ರಿ ನಿರೂಪಿಸಿದ್ರು. ಅಶೋಕ್ ನಲ್ವಾಡಿ ಸ್ವಾಗತಿಸಿದ್ರು. ಜಗದೇವಿ ಓನಾಬ ಪ್ರಾರ್ಥಿಸಿದ್ರು. ರಾಧಾಕೃಷ್ಣ ರಟ್ಕಲ್, ಮಲ್ಲಪ್ಪ ಪೂಜಾರಿ ಸಂಗೀತ ಸುಧೆಯನ್ನ ನೀಡಿದ್ರು. ಅರವಿಂದ್ ಸಿತಾಳಿ ವಂದಿಸಿದ್ರು. ಶೋಚನೀಯ ಸ್ಥಿತಿಯಲ್ಲಿ ಈ ಸ್ಮಾರಕಗಳು ಹಾಳಾಗ್ತಾ ಇವೆ, ದಿನ ಬೆಳಗಾದರೆ ನಶಿಸಿ ಹೋಗ್ತಾ ಇವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಊರಿನ ಜನತೆ, ಅದರಲ್ಲೂ ವಿಶೇಷವಾಗಿ
ರಾಜ್ಯ ಪ್ರಾಚ್ಯವಸ್ತು 110 ಸತ್ತಾನೋತ್ತರ ನಮ್ಮ ಕಾಳಗೇರಿಯ ಕಾಳಗೇರಿಯಲ್ಲಿ ಹುಟ್ಟಿ ಬೆಳೆದಂತಹ ಸತ್ತಾನೋತ್ತರರು 170 ಮಂದಿಗೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದರು. ಅದರಿಂದ ಕೆಲವರಿಂದ ಬರಕಾಗಿಲ್ಲ. ಸುಮಾರು ಗೌಡ್ರೆ ಸರ್ಕಾರ ನೌಕರರು ಈ ಒಂದು ಭೇಟಿಗಳಾಗಿ ಅಕ್ಕಪಕ್ಕದವರು ಪಟ್ಟಣದ ಹೊರವಲಯದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅನುದಾನದಲ್ಲಿ 65 ಲಕ್ಷ ವೆಚ್ಚದ ಅಣೆಕಟ್ಟು ನಿರ್ಮಾಣಕ್ಕೆ ಶಾಸಕ ಎಂವೈ ಪಾಟೀಲ್ ಚಾಲನೆ ನೀಡಿದರು. ಹೌದು, 65 ಲಕ್ಷ ವೆಚ್ಚದ ಅಣೆಕಟ್ಟು ನಿರ್ಮಾಣ ಕಾಮಗಾರಿಗೆ ಅಡಿಗಲ್ಲು ನೆರವೇರಿಸಿ ಮಾತನಾಡಿದ ಶಾಸಕ ಎಂವೈ ಪಾಟೀಲ್ ಅವರು, ಜಾಗತಿಕ ಮಟ್ಟದಲ್ಲಿ ನೀರಿನ ಕೊರತೆ ಎದುರಾಗುತ್ತಿರುವುದರಿಂದ ನಾವು ನೀರನ್ನು ಹಿತಮಿತವಾಗಿ ಬಳಸಬೇಕು. ಕೃಷಿ ಕ್ಷೇತ್ರದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಈ ಅಣೆಕಟ್ಟಿನಿಂದ ಸುಮಾರು 124 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಿಗಲಿದೆ ಎಂದು ತಿಳಿಸಿದರು. ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮಾತನಾಡಿ, ರೈತರು ಕೃಷಿಯೊಂದಿಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ದನ ಕುರಿ ಕೋಳಿ ಸಾಕಣೆಯಂತಹ ಉಪಕಸುಬುಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು. ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಭೀಮಶಂಕರ್ ವನ್ನಕೇರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶೋಭಾ ಸಿರಿಸಗಿ, ಎಸ್ವೈ ಪಾಟೀಲ್, ಶ್ರೀಶೈಲ್ ಡಾಂಗೆ, ಬಿಲ್ಲಮರಾಜ ಮ್ಯಾಳಸಿ, ಚಂದು ದೇಸಾಯಿ, ಮಹಾಂತೇಶ್ ಪಾಟೀಲ್, ಚಂದ್ರಶೇಖರ್ ಕರ್ಜಗಿ, ಬಸವರಾಜ್ ಅಂದೋಡಗಿ, ಭೀಮರಾವ ಗೌರ, ಸಿದ್ದು ಸಿರಿಸಗಿ, ಸಿದ್ದು ಮಗಿ, ಮಡೆಪ್ಪ ಕೋಣ ಸಿರಿಸಗಿ, ಬಸವರಾಜ ಗುಡ್ಡೆವಾಡಿ, ಮಹಂತಪ್ಪ ಪಾಟೀಲ್, ಸಣ್ಣ ನೀರಾವರಿ ಉಪ ವಿಭಾಗದ ಅಧಿಕಾರಿ ಶಾಂತಪ್ಪ ಜಾಧವ್ ಇದ್ದರು. ಒಳ್ಳೆ ಗುಣಮಟ್ಟದ ಕಾರ್ಯ ಅವರು ಮಾಡಿಕೊಡ್ತಾರೆ ಅಂತ ಹೇಳಿ ನಮಗೆ ಭರವಸೆ ಕೂಡ ಇದೆ. ಇದರಿಂದ ಸುಮಾರು 124 ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಆಗ್ತಿದೆ. ಅದರ ಜೊತೆಗೆ ರೈತರ ಬೋರ್ವೆಲ್ಗಳಿಗೂ ಕೂಡ ಒಂದೇ ಒಂದೂವರೆ ವರ್ಷದೊಳಗೆ 1800 ಕೋಟಿ ತಂದಾರ ಅಂದ್ರೆ ಬಹಳ ದೊಡ್ಡ ಇತಿಹಾಸ ಕೊಡಕ್ಕಪ್ಪ ಅಂಗಿಲ್ಲ. ಇವತ್ತಿನ ದಿವಸ ನಮ್ಮ ಹೇಳಿದ್ರಲ್ಲ, ನಮ್ಮ ಹೊನ್ನಿಕೇರಿ ಅವರು ಬಹಳ ಸುಂದರವಾಗಿ ಹೇಳ್ಯಾರ ಸಾಹೇಬ್ರ ಬಗ್ಗೆ. ನಿಜವಾಗಿ ಕೂಡ ಅವರು ಒಂದು ಬಕೀಟ ಒಂದು ಕೊಡದೆ ತಂದಿಲ್ಲ, ಒಂದು ಬಂಡೆಗಲ್ಲನ್ನು ಕಟ್ಟಿ ಅಣೆಕಟ್ಟುಗಳ ಮುಖಾಂತರವಾಗಿ ಈ ಇಲ್ಲಿ ಎಲ್ಲ ಒಂದು ಹಣದ ಹೊಳೆಯನ್ನು ಹರಿಸಿದಂಥ ಕೀರ್ತಿ ನಮ್ಮ ಯಾರಿಗೆ ಸಲ್ತಂದ್ರೆ ನಮ್ಮ ಶಾಸಕರಾಗಿರುವಂಥ ಯಮ ಪಾಟೀಲ್ ಸ್ವರಸ್ತೆ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ. ನಿಜವಾಗಿ ಕೂಡ ಇಂಥ ಒಂದು ಒಂದೊಂದು ಹೊಲದೊಳಗೆ ಇಂಥ ಒಂದು ಕಾರ್ಯಗಳು ನಮಗೆ ಗೊತ್ತಿರಲಿಲ್ಲ, ಆದರೆ ಸುಮಾರು ರಾಷ್ಟ್ರದ್ರೋಹಿಗಳಿಗೆ ಬೆಂಬಲವಾಗಿ ನಿಂತಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಜನರು ಛೀಮಾರಿ ಹಾಕುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಟೀಕಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ಸಿಡಿ ಬಿಡುಗಡೆ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ ಸಿಡಿ ಕುಮಾರಸ್ವಾಮಿ ಆಗಿದ್ದಾರೆ. ಈಗಾಗಲೇ ಅನೇಕ ಬಾರಿ ಸಿಡಿಗಳನ್ನು ಬಿಡುಗಡೆ ಮಾಡಿದ್ದಾರೆ, ಯಾವುದೊಂದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿಲ್ಲ, ಒಂದು ಯಶಸ್ವಿಯಾಗಿಲ್ಲ. ಈ ನಕಲಿ ಸಿಡಿಯನ್ನ ಯಾರು ನಂಬಲ್ಲ. ರಾಷ್ಟ್ರ ದ್ರೋಹಿ ಸಂಘಟನೆಗಳಿಗೆ ಬೆಂಬಲವಾಗಿ ನಿಂತಿರುವ ಕುಮಾರಸ್ವಾಮಿಗೆ ಜನರು ಚೀಮಾರಿ ಹಾಕುತ್ತಾರೆ ಎಂದು ಹರಿಯಾಯ್ದರು. ಕುಮಾರಸ್ವಾಮಿ ತುಂಬಾ ಕಸರತ್ತು ಮಾಡಿ ವಿಡಿಯೋ ತಯಾರಿಸಿದ್ದಾರೆ, ಮಾಡುವುದಕ್ಕೆ ಕೆಲಸ ಇಲ್ಲ ಎಂದು ಬೆಂಕಿ ಹಚ್ಚುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮಂಗಳೂರಿನಲ್ಲಿ ಗಲಭೆಗಳ ನಂತರ ಪರಿಸ್ಥಿತಿ ಶಾಂತವಾಗಿದೆ. ಇಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಪ್ರಕರಣವನ್ನು ದಿಕ್ಕು ತಪ್ಪಿಸುವುದಕ್ಕೆ ಸಿಡಿ ಬಿಡುಗಡೆ ಮಾಡಿದ್ದಾರೆ. ಅವರ ಸಿಡಿಗೆ ಕೆಎಫ್ಡಿ ಎಸ್ಡಿಪಿಐ ಗೂಂಡಾಗಳು ಇರುವ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿಲ್ಲ. ಮಾಜಿ ಮುಖ್ಯಮಂತ್ರಿಯೂ ಆದ ಕುಮಾರಸ್ವಾಮಿಯವರು ಪೊಲೀಸರ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದರು. ಏನೂ ನಂಬಲ್ಲ, ಆದ್ರೆ ನಮ್ಮ ಕೆಲಸ ಅಷ್ಟೇನೆ. ಎಷ್ಟು ತುಂಬಾ ಸ್ಪಷ್ಟವಾಗಿ ಆ ರಾಷ್ಟ್ರದ್ರೋಹಿ ಸಂಘಟನೆಗಳಿಗೆ ಬೆಂಬಲ ಕೊಡಂತ ಪ್ರಯತ್ನ ನಡೆಸ್ತಾ ಇದ್ದಾರೆ, ಇಡೀ ರಾಜ್ಯ ಜನ ಇದನ್ನ ಗುರುತಿಸಿ ಛೀಮಾರಿ ಹಾಕಂತ ದಿನ ಅವ್ರಿಗೆ ಬರುತ್ತೆ. ಕೆಎಫ್ಡಿ ಇರ್ಬೋದು, ಎಸ್ಡಿಪಿ ಇರ್ಬೋದು. ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಕಾಂಗ್ರೆಸ್ನವರು ಸ್ವಾರ್ಥ ಸಾಧನೆಗಾಗಿ ವಿರೋಧಿಸುತ್ತಿದ್ದಾರೆ. ತಮ್ಮ ವೋಟ್ ಬ್ಯಾಂಕ್ ಕೈ ತಪ್ಪುತ್ತದೆ ಎಂಬ ಭಯದಿಂದ ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಹಣಕಾಸು ರಾಜ್ಯ ಖಾತೆ ಸಚಿವ ಅನುರಾಗ್ ಠಾಕೂರ್ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ.
ಶನಿವಾರ ಬೆಳಗಾವಿ ನಗರದ ಸರ್ದಾರ್ ಗ್ರೌಂಡ್ನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಜನಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕೇಂದ್ರ ಹಣಕಾಸು ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಮಾತನಾಡಿದರು. ಕಳೆದ 72 ವರ್ಷಗಳಲ್ಲಿ ಕಾಂಗ್ರೆಸ್ ಕೈಯಿಂದ ಆಗದ ಕೆಲಸವನ್ನು ಪ್ರಧಾನಿ ಮೋದಿ ಅವರು ಕೇವಲ 5 ವರ್ಷಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಕಾಶ್ಮೀರಕ್ಕೆ ವಿಧಿಸಿದ್ದ ವಿಶೇಷ ಸ್ಥಾನಮಾನ ರದ್ದು, ತ್ರಿವಳಿ ತಲಾಖ್, ರಾಮ ಮಂದಿರ, ಸಿಎಎ, ಎನ್ಆರ್ಪಿ ಸೇರಿದಂತೆ ವಿವಿಧ ಮಹಾನ್ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ. ಈ ಎಲ್ಲಾ ಕೆಲಸಗಳಿಂದ ದೇಶದಲ್ಲಿ ಯಾವುದೇ ಜನಾಂಗಕ್ಕೂ ಸಮುದಾಯಕ್ಕೂ ತೊಂದರೆಯಾಗುವುದಿಲ್ಲ, ಆದರೆ ಕೇವಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ನಮ್ಮ ಕೆಲಸಗಳನ್ನು ಕಾಂಗ್ರೆಸ್ ವಿರೋಧ ಮಾಡುತ್ತಿದೆ ಎಂದು ಹರಿಯಾಯ್ದರು. ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರಿ ಮಾತನಾಡಿ, ಅವರು ದೇಶದ ಮುಸ್ಲಿಮರಿಗೆ ಸಿಎಎ ಕಾಯ್ದೆಯಿಂದ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ, ಬೆಳಗಾವಿಯಲ್ಲಿ ಹುಟ್ಟಿದ ಯಾವುದೇ ಮುಸ್ಲಿಮರನ್ನ ದೇಶದಿಂದ ಹೊರಗೆ ಹಾಕುವ ಪ್ರಶ್ನೆಯೇ ಇಲ್ಲ ಎಂದು ಸಮರ್ಥಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ವಿಧಾನ ಪರಿಷತ್ನ ಸರ್ಕಾರದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ, ಸಿಎಂ ರಾಜಕೀಯ ಕಾರ್ಯದರ್ಶಿ ಶಂಕರ್ಗೌಡ ಪಾಟೀಲ್, ಶಾಸಕರಾದ ಮಹದೇವಪ್ಪ ಯಾದವಾಡ, ಅನಿಲ್ ಬೆನಕೆ, ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಸಂಜಯ್ ಪಾಟೀಲ್, ಬಿಜೆಪಿ ಮುಖಂಡರಾದ ಈರಣ್ಣ ಕಡಾಡಿ, ರಾಜೇಂದ್ರ ಹರ್ಕುಣಿ, ಎಂಬಿ ಜಿರ್ಲಿ ಸೇರಿದಂತೆ ಹಲವು ನಾಯಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ದೇಶದ ಮುಸಲ್ಮಾನರಿಗೆ ಏನೂ ತೊಂದರೆ ಇಲ್ಲ, ಅವರೇನು ಹೆದರಬೇಕಿಲ್ಲ, ಅವ್ರ ನಾಗರಿಕ ಹೋಗೋದೇ ಇಲ್ಲ. ಬೆಳಗಾವಿಯಲ್ಲಿ ಹುಟ್ಟಿದ ಮುಸಲ್ಮಾನರು ಬೆಳಗಾವಿಗೆ ಇರ್ತಾರೆ, ಅವರಿಗೇನು ಹೊರಗಾಕು ಪ್ರಶ್ನೆ ಇಲ್ಲ. ಹೊರಗಿನ ಅವ್ರು ಬಂದವರಿಗೆ ವಾಪಸ್ ಅವ್ರ ದೇಶಕ್ಕೆ ಕಳಿಸುವ ಈ ಪೌರತ್ವ ಕಾಯ್ದೆಯನ್ನು ಮೊನ್ನೆ ಮಾತಾಕಿ ಮಾತಾಕಿ ಒಂದೇ ಒಂದೇ ಒಂದೇ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದಲ್ಲಿ ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ವಿದ್ಯಾರ್ಥಿ ಸಂಘ ಸಹಕಾರ ಸಂಘಟನೆ ವತಿಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲಿಂಗಸೂರು ಪಟ್ಟಣದ ಉಮಾಮಹೇಶ್ವರಿ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಿದರು. ಈ ಶಿಬಿರದಲ್ಲಿ ಒಟ್ಟು 50 ಬಾಟಲ್ಗಳ ರಕ್ತ ಶೇಖರಣೆಯಾಯಿತು. ಶೇಖರಣೆಯಾದ ರಕ್ತದ ಬಾಟಲ್ಗಳನ್ನು ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆಗೆ ಕಳುಹಿಸಿಕೊಡಲಾಯಿತು. ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ರಾಯಚೂರು ಜಿಲ್ಲೆಯ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಭಾಗವಹಿಸಿದ್ದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ 73ನೇ ಹುಣ್ಣಿಮೆಯ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದ ಕುಂಬಾರ ಸಮಾಜದ ಗುಂಡಯ್ಯ ಸ್ವಾಮಿಗಳು ಆಗಮಿಸಿದ್ದರು ಹಾಗೂ ಈ ಕಾರ್ಯಕ್ರಮ ನಿಮಿತ್ತ ಅನ್ನಪ್ರಸಾದವನ್ನ ಶ್ರೀಯುತ ವಿಠಲ್ ಕುಂಬಾರ್ ಇವರು ಏರ್ಪಡಿಸಿದರು. ಬಸವರಾಜ ಶರಣರು, ಕೆಂಪಯ್ಯ ಹಿರೇಮಠ್, ವಿಜಯ್ ಮಗದುಮ್ಮ, ಶಿವಲಿಂಗ ಕೋಟಬಾಗಿ ಹಾಗೂ ಶಿವಲಿಂಗ ಕಬಾಡಗಿ, ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾರ್ವಜನಿಕರು ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆಂದು ಸಾರ್ವಜನಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಚೋರನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ತಿಪ್ಪೇಸ್ವಾಮಿ ಗುಮಾಸ್ತ 4 ತಿಂಗಳಿಂದ ಅಕ್ಕಿಯನ್ನ ಕೊಡದೆ ಜನರಿಗೆ ಪಂಗನಾಮ ಹಾಕಿರುವ ಘಟನೆ ನಡೆದಿದೆ. ಗೋಡೌನ್ನಲ್ಲಿ ಕೇವಲ 1 ಲೋಡ್ ಅಕ್ಕಿ ಮಾತ್ರ ಇದೆ, ಉಳಿದ ಅಕ್ಕಿ ಚೀಲ ಎಲ್ಲಿ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದ್ದು ಹಾಗೂ ಸಂಘದ 1,90,000 ದುಡ್ಡನ್ನ ಬಿಡಿಸಿಕೊಂಡು ಯಾವುದೇ ದಾಖಲೆಗಳನ್ನ ತೋರಿಸಿಲ್ಲ, ಸಂಘದಲ್ಲಿ ಇರುವವರೆಲ್ಲ ಕಳ್ಳರು ಎಂದು ಇದೇ ಸಂಘದ ನಿರ್ದೇಶಕ ಹಾಗೂ ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯ ಟಿ ಅಡಿವ್ಯಪ್ಪ ಆರೋಪಿಸಿದ್ದಾರೆ. ಇಲ್ಲಿರುವ ಅಧಿಕಾರಿಗಳು ಜನರ ಮೇಲೆ ದರ್ಪ ತೋರಿಸುತ್ತಾರೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಏನೇ ಆದರೂ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ನಮ್ಮ ವಾಹಿನಿಯ ಮುಖಾಂತರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಾಗಿದ್ದು ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.